ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಾ ಇದ್ರೆ ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ 6 ಮಾರ್ಕ್ಸ್ ಗೆ ಒಂದಷ್ಟು ಕ್ವೆಶ್ಚನ್ಸ್ ಇದೆ ಸರ್, ಅದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಮಾಡ ಓಕೆನಾ. ನಾವು 2018 ಅಲ್ಲಿ 6 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಇದೆ ಓಕೆನಾ, ಅದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇಒಕ್ಯೂ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟಾ? ಇಒಕ್ಯೂ ಅಲ್ಲ, ಇಬಿಕ್ಯೂ. ಏನದು? ಇಬಿಕ್ಯೂ, ಇ ಬಿ ಅಂಡ್ ಕ್ಯೂ ಅಂದ್ರೆ ಎಕನಾಮಿಕ್. ಕರೆಕ್ಟ್ ಆ ಸ್ಪೆಲ್ಲಿಂಗ್? ಎಕನಾಮಿಕ್ ಬ್ಯಾಚ್ ಕಾಸ್ಟಿಂಗ್. ಕರೆಕ್ಟ್ ಏನಪ್ಪ? ಬ್ಯಾಚ್ ಕ್ವಾಂಟಿಟಿ. ಕರೆಕ್ಟಾ? ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ನಾವು ಇಒಕ್ಯೂ ಅಂತಾನು ಕರೀತಾ ಇದ್ವಿ. ಅಂದ್ರೆ ಒಂದು ಬ್ಯಾಚ್ ಕಾಸ್ಟಿಂಗ್ ಅಲ್ಲಿ ಒಂದು ಬ್ಯಾಚ್ ಅಂತ ಹೇಳಿದ್ರೆ ಏನು? ಸಿಮಿಲರ್ ಟೈಪ್ ಆಫ್ ಗೂಡ್ಸು ಓಕೆನಾ, ಐಡೆಂಟಿಕಲ್ ಗೂಡ್ಸ್, ಒಂದೇ ತರದ ಗೂಡ್ಸ್ ಓಕೆನಾ, ಒಂದು ಯೂನಿಫಾರ್ಮ್ ಗೂಡ್ಸ್ ಓಕೆನಾ, ಒಂದ್ ಸರಿ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನೋದನ್ನೇ ನಾವು ಏನಂತ ಹೇಳ್ತೀವಿ? ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಬ್ಯಾಚ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ನೋಡಿ, ಜಾಬ್ ಕಾಸ್ಟಿಂಗ್ ಬ್ಯಾಚ್ ಕಾಸ್ಟಿಂಗ್ ಏನು ಡಿಫರೆನ್ಸ್ ಏನಿಲ್ಲ ಓಕೆನಾ. ಇಲ್ಲಿ ಬ್ಯಾಚ್ ನಂಬರ್ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ಬ್ಯಾಚ್ ಪ್ರಕಾರ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ, ವೈನ್ ಮಾಡಬಹುದು ಅಥವಾ ಬಿಸ್ಕೆಟ್ಸ್ ಮಾಡಬಹುದು ಅಥವಾ ಬಟ್ಟೆಗಳು ಓಕೆನಾ, ಟೆಕ್ಸ್ಟೈಲ್ ಅವರು ಓಕೆನಾ, ಸುಮಾರು ಕಂಪನಿಗಳು ಬ್ಯಾಚ್ ರೂಪದಲ್ಲಿ ಶೂಸ್ ಓಕೆನಾ, ಬ್ಯಾಚ್ ನಂಬರ್ 101, ಬ್ಯಾಚ್ ನಂಬರ್ 102 ಅಂತ ಹೇಳಿ ಒಂದ್ ಬ್ಯಾಚ್ ಅಲ್ಲಿ ಒಂದ್ 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಥವಾ ಈ ತರ ಮಾಡ್ತಾರೆ. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ, ಒಬ್ಬ ಮ್ಯಾನುಫ್ಯಾಕ್ಚರರ್ ಗೆ ಓಕೆನಾ, ಒಂದು ಬ್ಯಾಚ್ ಗೆ, ಒಂದು ಬ್ಯಾಚ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದು ನೋಡಬೇಕು. ಎಷ್ಟು ಬ್ಯಾಚ್ ನಾವು ಕರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಖರ್ಚು ಕಡಿಮೆ ಬೀಳುತ್ತೆ ಅನ್ನೋದನ್ನೇ ಎಕನಾಮಿಕ್ ಬ್ಯಾಚ್ ಕಾಸ್ಟಿಂಗ್. ಎಕನಾಮಿಕ್ ಅಂದ್ರೆ ಏನೋ, ಎಷ್ಟು ಚೀಪ್ ಬೀಳುತ್ತೆ ಅಂತ ನೋಡ್ತೀವಿ. ಇದಕ್ಕೆ ಫಾರ್ಮುಲಾ ಬಂದು, ಇದಕ್ಕೊಂದು ಫಾರ್ಮುಲಾ ಇದೆ, ಇದನ್ನ 2CO ಡಿವೈಡೆಡ್ ಬೈ ಐ ಅಂತ ಹೇಳ್ತೀವಿ. ಟು ಇಂಟು ಓ ಡಿವೈಡೆಡ್ ಬೈ ಐ ಅಂತ ಹೇಳ್ತೀವಿ. ಸಿ, ಟೂ ಅನ್ನೋದು ಫಾರ್ಮುಲಾನಲ್ಲೇ ಇರ್ತಕ್ಕಂಥದ್ದು. ಸಿ ಅಂದ್ರೆ ಆನ್ಯುವಲ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಆನ್ಯುವಲ್ ಕನ್ಸಂಪ್ಷನ್ ಇನ್ ಯೂನಿಟ್ಸ್ ಅಥವಾ ಇನ್ ರುಪೀಸ್ ಏನಾದರೂ ಆಗ್ಬೋದು. ಓ ಅಂತ ಹೇಳಿದ್ರೆ ಆರ್ಡರಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. C is nothing but annual consumption. O is nothing but order ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. I ಅಂದ್ರೆ ಏನಪ್ಪ ಅಂದ್ರೆ ಕ್ಯಾರಿಯಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. I ಅಂದ್ರೆ ಏನೋ, ಕ್ಯಾರಿಯಿಂಗ್ ಕಾಸ್ಟ್. ನೋಡಿ, ಕ್ಯಾರಿಯಿಂಗ್ ಕಾಸ್ಟ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಏನೇನೋ ಬರುತ್ತೆ ಅಂದ್ರೆ ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್ ಏನಿದು, ಕ್ಯಾರಿಯಿಂಗ್ ಕಾಸ್ಟ್ ಪರ್ ಯೂನಿಟ್ ಪ್ಲಸ್ ಇಂಟ್ರೆಸ್ಟ್ ರೇಟ್ ಬರುತ್ತೆ. ಇಂಟ್ರೆಸ್ಟ್ ಬರುತ್ತೆ. ಅರ್ಥ ಆಗ್ತದ್ಯಾ? ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗಲ್ಲ, ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಬೇಕು. ಈಗ ನನ್ನ ಹತ್ರ ಒಂದು 2018 ಕ್ವಶನ್ ಪೇಪರ್ ಇದೆ, ಅದನ್ನ ಪಟಾಪಟ್ ಅಂತ ಓದ್ಬಿಟ್ಟು ಪಟಾಪಟ್ ಅಂತ ಸಾಲ್ವ್ ಮಾಡ್ತೀನಿ ಓಕೆನಾ. ಈಗ ನಾನು ಓದ್ತೀನಿ ಕ್ವಶನ್ ನೋಡ್ಕೊಳ್ಳಿ. ಆನ್ಯುವಲ್ ಡಿಮ್ಯಾಂಡ್ ಆಫ್ ದ ಕಾಂಪೊನೆಂಟ್ ಈಸ್ 2,400. ಆನ್ಯುವಲ್ ಡಿಮ್ಯಾಂಡ್ ಫಾರ್ ದ ಕಾಂಪೊನೆಂಟ್ ಈಸ್ 2,400. ದಿ ಸೆಟ್ಅಪ್ ಕಾಸ್ಟ್ ಪರ್ ಬ್ಯಾಚ್ ರುಪೀಸ್ 100. ಸೆಟ್ಅಪ್ ಬ್ಯಾಚ್ ಅಂದ್ರೆ ಒಂದು ಬ್ಯಾಚ್ ನ ಸೆಟ್ಅಪ್ ಮಾಡಬೇಕು ಅಂದ್ರೆ 100 ರೂಪಾಯಿ ಖರ್ಚಾಗುತ್ತಂತೆ. ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್ ಪ್ರೊಡಕ್ಷನ್ ಪರ್ ಆನಮ್ ಈಸ್ 6% ಪರ್ ಆನಮ್. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಪರ್ ಯೂನಿಟ್ ಈಸ್ 200 ಅಂತ ಹೇಳ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟಿರುತ್ತೆ? ಇಲ್ಲಿ ಏನೇನ್ ಕ್ವಶನ್ ಕೇಳಿದಾನೆ ಅಂದ್ರೆ, ಕ್ಯಾಲ್ಕುಲೇಟ್ ಎಕನಾಮಿಕ್ ಬ್ಯಾಚ್ ಕ್ವಾಂಟಿಟಿ ಫಾರ್ ಎ ಕಂಪನಿ ಯೂಸಿಂಗ್ ಬ್ಯಾಚ್ ಕಾಸ್ಟಿಂಗ್ ವಿತ್ ಎ ಗಿವನ್ ಇನ್ಫಾರ್ಮೇಶನ್. ಸೆಕೆಂಡ್ ಒನ್, ಅಂಡ್ ಆಲ್ಸೋ ಫೈಂಡ್ ಔಟ್ ದ ನಂಬರ್ ಆಫ್ ಬ್ಯಾಚಸ್ ಟು ಬಿ ಪ್ರೊಡ್ಯೂಸ್ ಟು ಮೀಟ್ ದ ಆನ್ಯುವಲ್ ರಿಕ್ವೈರ್ಮೆಂಟ್ ಅಥವಾ ಆನ್ಯುವಲ್ ಡಿಮ್ಯಾಂಡ್ ಅಂತ ಹೇಳಿದ್ದಾರೆ ಓಕೆನಾ. ಆನ್ಯುವಲ್ ಡಿಮ್ಯಾಂಡ್ ಮೇಕ್ ಮಾಡಬೇಕು ಅಂದ್ರೆ ಟೋಟಲ್ ಎಷ್ಟು ನಂಬರ್ ಆಫ್ ಬ್ಯಾಚಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮತ್ತೆ ಒಂದು ಬ್ಯಾಚ್ ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ. ಅಂತ ಹೇಳಿ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಒಕ್ಯೂ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಕ್ವಶನ್ ಆನ್ಸರ್ ಮಾಡೋಣ. ಫಸ್ಟ್ ಕ್ವಶನ್ ಆನ್ಸರ್ 2CO ಡಿವೈಡೆಡ್ ಬೈ ಐ. ಕರೆಕ್ಟಾ? ಇದೇ ಫಾರ್ಮುಲಾ ಹಾಕಿದೀನಿ. ಫಾರ್ಮುಲಾ ಹಾಕಿ 2 ಕಂಪನಿ ಈ ಫಾರ್ಮುಲಾ ಇದೆ ಅಲ್ವಾ, ಇದೆ
divided into 2400 is the ಏನ್ ಅಂತ ಹೇಳಿದಾನೆ ಆನ್ಯುವಲ್ ಡಿಮ್ಯಾಂಡ್ ಕರೆಕ್ಟ್ ಇಂಟು ವಾಟ್ ಇಸ್ ದ ಸೆಟ್ಅಪ್ ಕಾಸ್ಟ್ ಪರ್ ಬ್ಯಾಚ್ ಇಸ್ 100 ರುಪೀಸ್ ಕರೆಕ್ಟ್ ಡಿವೈಡೆಡ್ ಬೈ ಎಷ್ಟಪ್ಪ ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ರೂಪಾಯಿ ಬೀಳುತ್ತಂತೆ 200 ರೂಪಾಯಿ ಬೀಳುತ್ತಂತೆ ಈ 200 ರೂಪಾಯಿ ಮೇಲೆ ಕ್ಯಾರಿಂಗ್ ಕಾಸ್ಟ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರೆ 6% ಅಂತ ಹೇಳ್ತಾರೆ ಹೌದಾ ಹೋಲ್ ರೂಟ್ ಹಾಕಿ ಓಕೆನಾ ಈಗ 2 × 2400 ಇಸ್ 4800 × 100 ಇಸ್ 480,000 ಬರುತ್ತೆ 480,000 ಈಗ 200 ಅಲ್ಲಿ 6% ಅಂದ್ರೆ ಎಷ್ಟು ಬರುತ್ತಪ್ಪ 12 ರುಪೀಸ್ ಬೀಳುತ್ತೆ ಕರೆಕ್ಟಾ ಹಾಗಾದ್ರೆ 480 ಡಿವೈಡೆಡ್ ಬೈ 12 ಅಂದ್ರೆ 40,000 ಬರುತ್ತೆ ಈ 40,000 ಗೆ ರೂಟ್ ರಿಮೂವ್ ಮಾಡಿದ್ರೆ 200 ರುಪೀಸ್ ಬೀಳುತ್ತೆ ಎಷ್ಟು ಬೀಳುತ್ತೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ರುಪೀಸ್ ಅಲ್ಲ ಬ್ಯಾಚಸ್ ಓಕೆನಾ ಇದು ನಂಬರ್ ಆಫ್ ಬ್ಯಾಚಸ್ ನಂಬರ್ ಆಫ್ ಬ್ಯಾಚಸ್ ಅಂದ್ರೆ ಒಂದು ಬ್ಯಾಚ್ ಗೆ 200 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಗೆ ಆದಷ್ಟು ಕಡಿಮೆ ಎಕ್ಸ್ಪೆನ್ಸಸ್ ಬರೋ ಚಾನ್ಸಸ್ ಇರುತ್ತೆ ಅರ್ಥ ಆಗ್ತಿದ್ಯಾ ಎರಡನೇ ಕ್ವಶನ್ ಗೆ ಆನ್ಸರ್ ಏನಪ್ಪ ಬರೆಯೋದು ಅಂತ ಹೇಳಿದ್ರೆ ಎರಡನೇ ಕ್ವಶನ್ ಗೆ ನಂಬರ್ ಆಫ್ ಬ್ಯಾಚಸ್ ಎಷ್ಟು ಮಾಡಬೇಕು ಒಂದು ವರ್ಷಕ್ಕೆ ಅಂತ ಕೇಳಿದ ಕರೆಕ್ಟಾ ನಂಬರ್ ಆಫ್ ಬ್ಯಾಚಸ್ ಗೆ ಆನ್ಯುವಲ್ ಡಿಮ್ಯಾಂಡ್ ಎಷ್ಟಿದೆ ಆನ್ಯುವಲ್ ಡಿಮ್ಯಾಂಡ್ ಎಷ್ಟಿದೆ ಮತ್ತೆ ಎಷ್ಟು ಇಒಕಿ ಎಷ್ಟು ಯೂನಿಟ್ ಎಷ್ಟು ಬ್ಯಾಚಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಗೆ ಅತಿ ಕಡಿಮೆ ಎಕ್ಸ್ಪೆನ್ಸಸ್ ಬರುತ್ತೆ ಆಗ ಆನ್ಯುವಲ್ ಡಿಮ್ಯಾಂಡ್ ಬಂದು 2400 ಇದೆ ಇಒಕ್ಯೂ ಬಂದು 200 ಇದೆ ಕರೆಕ್ಟಾ 1010 120 ಬ್ಯಾಚ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 12 ಬ್ಯಾಚಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಓಕೆನಾ ಎಷ್ಟು 12 ಬ್ಯಾಚ್ ಗಳು ಒಂದು ವರ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಾವು ನಮ್ಗಿರ್ತಕ್ಕಂತ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಬಹುದು ನಮ್ ಡಿಮ್ಯಾಂಡ್ ಕರೆಕ್ಟ್ ಆಗಿ ಏನ್ ಮಾಡಬಹುದು ಸಪ್ಲೈ ಮಾಡಬಹುದು ಇದು 6 ಮಾರ್ಕ್ಸ್ ಕ್ವಶನ್ 2018 ಕ್ವಶನ್ ಪೇಪರ್ ಹಾಗೆ 2017 ಕ್ವಶನ್ ಪೇಪರ್ ನೋಡೋಣ